ಮಸ್ತಿ. ಒಂದು ಕ್ಲಾಸಸ್ ಬಗ್ಗೆ ಅಥವಾ ಒಂದು ಕಲಿಕೆ ಅಂತ ವಿಷಯ ಬಂದಾಗ ಚಾನಲಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸುಮಾರು ಜನಕ್ಕೆ ನೇಮ್ ನ್ಯೂಮರಾಲಜಿ ಹೆಸರಿನ ಒಂದು ಸಂಖ್ಯಾಶಾಸ್ತ್ರ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಮಾಹಿತಿ ಡೀಟೇಲ್ಸ್ ಕೊಡಿ, ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಕೇಳ್ತಾ ಇರ್ತೀರ. ಒಂದು ಕಲಿಯೋ ವಿಷಯ ಬಂದಾಗ ಒಂದು ದೊಡ್ಡ ಟಾಪಿಕ್ ಇದು, ತುಂಬ ದೊಡ್ಡ ಟಾಪಿಕ್ಕು. ಅದರಲ್ಲಿ ಎಲ್ಲನೂ ಎಲ್ಲರೂ ಕೂಡ ಯೂಸ್ ಮಾಡಲ್ಲ. ಪ್ರೊಫೆಷನ್ ಆಗಿ ಅಥವಾ ಈ ಥರ ಪಾರ್ಟ್ ಟೈಮ್ ಅರ್ನಿಂಗ್ ಆ ಥರ ಆದಾಗ ಇದನ್ನು ಕಲಿಯೋದು ತುಂಬ ಒಳ್ಳೆಯದು. ಲೈಫ್ ಲಾಂಗ್ ಡಿಸಿಷನ್ ಮೇಕಿಂಗಲ್ಲಿ ಬಂದು ಲೋಶೋ ಗ್ರೇಡ್ ಅಥವಾ ವೇದಿಕ ತುಂಬ ಒಳ್ಳೆಯದಲ್ಲ. ನಿಮ್ಮ ಜೀವನ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಇರ್ತೀವಿ, ಏನು ಮಾಡಿದರೆ ಸರಿ, ಇವೆಲ್ಲ ಅದರಿಂದ ಸಿಗುತ್ತೆ. ಹೆಸರು ವಿಷಯದಲ್ಲಿ ಬಂದಾಗ ಮೊದಲನೇದು ಬಂದು ನಾವೇನು ಹೆಸರು ಕರೀತೀವಿ, ಸೊ ನಮ್ಮನ್ನು ಜನಗಳು ಗುರುತಿಸೋದೇ ನಮ್ಮ ಹೆಸರಿಂದ. ಸೊ ಅದು ಅದರದೇ ಆದ ಒಂದು ಎಫೆಕ್ಟ್, ಅದರದೇ ಆದ ಒಂದು ಲಾಭ ನಷ್ಟಗಳು ಇರುತ್ತೆ. ಹಾಗಾಗಿ ನೇಮ್ ನ್ಯೂಮರಾಲಜಿ ಅನ್ನೋದು ಫೇಮಸ್ ಆಗ್ತು. ಅದರಲ್ಲಿ ಬಂದು ನೇಮ್ ಪ್ರಿಡಿಕ್ಷನ್ಸ್ಗಳು ಕೊಡ್ತಾ ಹೋದಾಗ ಹೆಸರಿನಿಂದ ಈ ಥರ ವ್ಯಕ್ತಿಗಳ ಗುಣ ಈ ಥರ ಇರುತ್ತೆ, ಈ ಥರ ಇರುತ್ತೆ ಅಂತ ಹೇಳ್ತಾ ಹೋದಾಗ ಏನಾಗುತ್ತೆ, ಆ ಒಂದು ಇಂಟ್ರೆಸ್ಟ್ ಬರುತ್ತೆ ಎಲ್ರಿಗೂ ಕಲಿಬೇಕು ಅಂತ. ಸೊ ಪ್ರಾಪರಾಗಿ ಕಲಿ ಹೇಗಿದ್ರೆ ಪ್ರಾಪರಾಗಿ ಕಲೀರಿ. ಬಟ್ ಎಲ್ಲರೂ ಕೇಳ್ತಾ ಇರೋದೇನಂತ ಅಂದರೆ ಇದ್ರದ್ದೊಂದು ಇನ್ಫಾರ್ಮೇಷನ್ ಬೇಕು, ಇದ್ರ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳಿಸಿ. ಅಷ್ಟು ದೊಡ್ಡ ಟಾಪಿಕ್ನ ಕಾಂಟೆಂಟ್ ರೀತಿ ಪ್ರೆಸೆಂಟ್ ಮಾಡಬೇಕಾದ್ರೆ ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕ್ಬೇಕು ಸುಮಾರು ಸಲ ಹಾಕಿದ್ದೀನಿ. ಬಟ್ ಪದೇ 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 ಸೇಮ್ ಕ್ವಶನ್ಸ್ ಕೇಳ್ತಾ ಇದ್ದೀರಿ. ಒಂದು ಕ್ವಶನ್ ಕೇಳಿದ್ಮೇಲೆ ನಮ್ಮ ಕರ್ತವ್ಯ ಆನ್ಸರ್ ಮಾಡಬೇಕು, ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಬಂದು ನೋಡಿ, ಯಾವುದೇ ಒಂದು ಹೆಸರಾದರೆ ಹೆಸರಿನಲ್ಲಿ ಏನೇನು ಇರುತ್ತೆ ಅಂತ, ನಮ್ಮ ಹೆಸರಲ್ಲಿ ಏನಿರುತ್ತೆ, ಮೊದಲನೇದು ಬಂದು ಅಕ್ಷರಗಳು. ಈ ರೀತಿ ನಮ್ಮ ಹೆಸರಿನಲ್ಲಿ HANKITH ಈ ರೀತಿ ನಮ್ಮದು ಆಲ್ಫಾಬೆಟ್ಸ್ ಇರುತ್ತೆ, ಏನು ಅಕ್ಷರಗಳಿರುತ್ತೆ. ಇದರಲ್ಲಿ ಅದರದೇ ಆದ ಅಕ್ಷರಗಳಿಗೆ ಅದರದೇ ಆದ ಗುಣಗಳಿದೆ, ಸರಿನಾ? ಹೆಚ್ ಅಂದರೆ ಒಂದು ಅರ್ಥ ಬರುತ್ತೆ, ಎ ಅಂದರೆ ಒಂದು ಅರ್ಥ ಬರುತ್ತೆ, ಅಂದರೆ ಒಂದು ಅರ್ಥ ಬರುತ್ತೆ. ಸೊ ಹಾಗಾಗಿ ಮೊದಲು ಇದು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದು, ಯಾವಾಗಲೂ ಇದ್ರ ಬಗ್ಗೆ ತಿಳ್ಕೊಬೇಕು. ಸೆಕೆಂಡ್ ಏನು ಮಾಡ್ತೀವಿ, ಇದೇ ಹೆಸರನ್ನು ನಾವೇನು ಮಾಡ್ತೀವಿ, ಈ ರೀತಿ ಸಂಖ್ಯೆಯಾಗಿ ಪರಿವರ್ತಿಸ್ತೀವಿ. ಯಾವುದರಿಂದ, ಈ ಒಂದು ಚಾರ್ಟ್ ಹೆಲ್ಪ್. ಎರಡು ಮೆಥಡ್ಸ್ ಇದೆ, ಸುಮಾರು ಸಲ ಹೇಳಿದ್ದೀನಿ, ಬಟ್ ಸ್ವಲ್ಪ ಸಿಂಪಲ್ ಮಾಡಿದ್ದೀನಿ ಇಲ್ಲಿ ನಂಗೆ ಅರ್ಥ ಆಗೋ ರೀತಿ. ಆಯಿತಾ, ಸೇಮ್ ಟಾಪಿಕ್ ಡಿಸ್ಕಷನ್ ಆಗೋದು ಬೇಡ ಅಂತಂದ್ಬಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಇಲ್ಲೇನಂತಂದರೆ ಈ ರೀತಿಯ ಒಂದು ಚಾರ್ಟ್ ಇರುತ್ತೆ, ಓಕೆನಾ? ಇದರ ಒಂದು ಸಹಾಯದಿಂದ ಏನು ಮಾಡ್ತೀವಿ ನಾವು, ಈ ರೀತಿ ನಂಬರ್ಗಳನ್ನ ರೆಡಿ ಮಾಡ್ತೀವಿ. ಯಾವ ರೀತಿ ಅಂದರೆ ನೋಡಿ, HANKITH ಅಕ್ಷರಗಳು ಚಾರ್ಟಲ್ಲಿ ಎಲ್ಲಿತ್ತು ಅಂತ ನೋಡ್ತೀವಿ. ಉದಾಹರಣೆ ನಿಮಗೆ ತೋರಿಸ್ತಾ ಇದ್ದೀನಿ, ಹೆಚ್ ಅನ್ನೋ ಅಂಕಿ ಎಲ್ಲಿದೆ, ಅಲ್ಲಿದೆ. ಸೊ ಆರೋ ಮಾರ್ಕ್ ಕಾಣಿಸಿದೆ, ಇಲ್ಲಿ ಕಾಣಿಸ್ತಾ ಇದೆ. ಅದರ ಮೇಲ್ಗಡೆ ಯಾವ ಅಕ್ಷರ ಇದೆ ಅದನ್ನು ನೋಡ್ತೀವಿ, ಅದನ್ನು ಬಂದಲ್ಲಿ ಬರೀತೀವಿ. ಸೊ ಮಿಕ್ಕಿದ ಸ್ಟೆಪ್ಗಳೇನಿತ್ತು ಅದಷ್ಟು ಕೂಡ ಅದೇ ರೀತಿ ಫಾಲೋ ಮಾಡಿರೋದು. ಉದಾಹರಣೆಗೆ ಎ ಬಂದೆಲ್ಲಿದೆ, ಒಂದೇ ಕಡೆ. ಎನ್ ಅನ್ನೋದೆಲ್ಲಿದೆ, ಪುನಃ ಹೆಚ್ ಕೆಳಗಡೆನಿದೆ, ಅದ್ರ ಮೇಲ್ಗಡೆ ಐದನೇ ನಂಬರ್ ಇದೆ. ಇದೇ ರೀತಿ ಏನು ಮಾಡ್ತೀವಿ, ಈ ಥರ ನಂಬರ್ ಆಗಿ ಬದಲಾಗಿಸ್ತೀವಿ. ಇದು ಮೊದಲನೇ ಸ್ಟೆಪ್, ಸ್ಟೆಪ್ ಒನ್. ಎಸ್, ಇದು ಅದನ್ನು ನಂಬರಾಗಿ ಕನ್ವರ್ಟ್ ಮಾಡಿದ್ವಿ. ಸೊ ಏನು ನಂಬರ್ಗಳು ಕಾಣಿಸ್ತಾ ಇತ್ತು ಈ ಥರ, ಇಷ್ಟು ಬಂದು ನಿಮಗೆ ಗ್ರಹಗಳು. ಸೊ ನಿಮ್ಮ ಹೆಸರಿನಿಂದ ಕೆಲವು ಗ್ರಹಗಳು ನಿಮ್ಮ ಜೊತೆಯಲ್ಲಿ ಕನೆಕ್ಟ್ ಆಗ್ತವೆ. ಗ್ರಹಗಳ ಒಂದು ಕ್ವಾಲಿಟಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ರೀ ಕ್ಲಾಸಸ್ ಕೂಡ ಕೇಳ ಡಿಸ್ಕ್ರಿಪ್ಷನ್, ನೋಟ್ಸ್ ಕಳಬೇಕು ಅಂದರೆ ಅದು ಕೂಡ ಡಿಸ್ಕ್ರಿಪ್ಷನ್, ಅದನ್ನು ಕೂಡ ಚೆಕ್ ಮಾಡಿ. ಆಯಿತಾ, ಸ್ಟೆಪ್ ಒನ್ ಇದು, ಮೊದಲನೇ ಸ್ಟೆಪ್ ಅದು. ಇದನ್ನು ಮಾಡಿದ್ವಿ, ಕಂಡುಹಿಡಿದ್ವಿ, ಒಂದು ಮೇಲ್ಗಡೆ ಹೆಸರು ಬಂದಿದೆ, ಕೆಳಗಡೆ ಒಂದು ನಂಬರ್ ಬಂದಿದೆ, ಏನು ಮಾಡಬೇಕು ಅಂತ. ಆ ನಂಬರ್ ಏನಿರುತ್ತೆ ಅದನ್ನು ನಾವು ಟೋಟಲ್ ಮಾಡಿದಾಗ, ಅದನ್ನಷ್ಟನ್ನು ಕೂಡಿದಾಗ ಅದರ ಒಂದು ಮೊತ್ತ ಏನು ಬರುತ್ತೆ, ಇದು ನಮ್ಮ ಒಂದು ವ್ಯಕ್ತಿತ್ವನ ತೋರಿಸುತ್ತೆ. ಸೊ 23 ಅಂತಂದರೆ ನಿಮ್ಮ ಅದೃಷ್ಟ ಸಂಖ್ಯೆ, ದುರಾದೃಷ್ಟ ಸಂಖ್ಯೆ, ಒಳ್ಳೆಯದ ಕೆಟ್ಟದ. ಸೊ ಹೆಸರು ಏನಿದೆ, ಹೆಸರು ನಂಬರ್ ಏನಿದೆ ಅದನ್ನು ನೀವು ತಿಳ್ಕೊಬೇಕು. ಸೊ ಇದು ಟೋಟಲ್, ಫಸ್ಟ್ ಹೆಸರನ್ನು ನಂಬರಾಗಿ ಮಾಡಿದ್ರಿ, ನಂಬರ್ನ ಟೋಟಲಾಗಿ ಮಾಡಿದ್ರಿ, ಟೋಟಲಾಗಿ ಮಾಡಿದ್ಮೇಲೆ ಏನು ಮಾಡ್ತೀರಾ, 23 ಅಂದರೆ ಏನು ಅಂತ ಇದನ್ನು ನೀವು ಸಾಫ್ಟ್ವೇರಲ್ಲಿ ಚೆಕ್ ಮಾಡಿ. ಸಾಫ್ಟ್ವೇರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿ ಏನು ಮಾಡ್ತೀರಾ ಅಂದರೆ ನೀವು ನಿಮ್ಮ ಒಂದು ಪ್ರಿಡಿಕ್ಷನ್ನ 23 ಬರ್ಬೋದು, 27 ಬರ್ಬೋದು, 25 ಬರ್ಬೋದು, 24 ಬರ್ಬೋದು, ನಿಮ್ಗೆ ಏನು ಬರುತ್ತೆ ಅದನ್ನು ಕಳಿಸ್ತೀರಾ. ಸೆಕೆಂಡ್ ಬಂದು ಆ ಒಂದು ಟೋಟಲ್, ಉದಾಹರಣೆಗೆ 23 ಅಂದರೆ ಎಷ್ಟು, 2 + 3 = 5 ಅಲ್ವಾ. ಈ ಥರ ನೀವು ಅದರ ಒಂದು ಟೋಟಲ್ನ ನಿಮಗೆ ಸರಿ ಇದೆಯಾ, ಲಕ್ಕಿ ನಂಬರ್ ಅಥವಾ ಅನ್ಲಕ್ಕಿ ನಂಬರ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಜೊತೆಯಲ್ಲಿ ಆಲ್ಫಾಬೆಟ್ಸ್ಗಳು ಏನಿದೆ, ABCDEF, ಅದರ ಕ್ವಾಲಿಟೀಸ್ಗಳು ಕೂಡ ಅಲ್ಲೇ ಕೊಟ್ಟಿದ್ದೀನಿ. ಸೊ ಯಾವ್ಯಾವ ಅಕ್ಷರಗಳಿದೆ ಅದನ್ನು ಸಿಂಗಲ್ ಸಿಂಗಲ್ ಆಗಿ ಕಳಿಸ್ತಾ ಹೋಗ್ತೀರಾ. ಆಯಿತಾ, ಇದ್ರ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು ಮೆಸೇಜ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋ ಅಂಥವ್ರು, ಏನು ಕಲಿಬೇಕು ಚೆಕ್ ಮಾಡಬೇಕು ಇರೋ ಅಂಥವ್ರು. ಅದು ಬಂದು ನಿಮಗೆ ಸ್ಟೆಪ್ ತ್ರೀ. ಫಸ್ಟ್ ಟೋಟಲ್ ಮಾಡಿದ್ವಿ, ಅದಾದಮೇಲೆ ಆ ಒಂದು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಸಾಫ್ಟ್ವೇರಲ್ಲಿ ಕಳಿಸಿದ್ವಿ. ಸಾಫ್ಟ್ವೇರಲ್ಲಿ ಏನು ಕಳಿಸ್ತಿರೋದು ಮೂರು. ಇದು ಬಂದು ಲಾಸ್ಟ್ ಸ್ಟೆಪ್ಪು. ಇದರಲ್ಲಿ ಏನು ಮಾಡ್ತೀರ ಅಂದರೆ, ಉದಾಹರಣೆಗೆ ಕೆಲ ಹೆಸರಾಯಿತು, ಕೆಲವ್ರಿಗೆ ಏನತ್ತ ಇದರ ಹೆಸರಿರುತ್ತೆ, ಅಂಕಿತ್ ಪಿ ಕುಮಾರ್ ಅಂತ ಹೆಸರಿತ್ತು, ನಂದು ಫುಲ್ ಹೆಸರಿತ್ತು ಅಂತಂದರೆ ಸಿಂಗಲ್ ಹೆಸರಿದೆ, ನಂದು ಕರೆಕ್ಟೆಡ್ ನೇಮೇ, ಬಟ್ ನಾನು ಸಿಂಗಲ್ ಹೆಸರು ಯೂಸ್ ಮಾಡ್ತಾ ಇರೋದು. ನನಗೆ ಸಜೆಸ್ಟ್ ಮಾಡಿದಾಗ ಈ ರೀತಿ ಹೆಸರಿತ್ತು. ಡಬಲ್ ಎಮ್ ಕಾಣಿಸ್ತಲ್ಲ ಅಲ್ಲಿ, ಮೂಡ್ ಮೂಡ್ ಸ್ವಿಂಗ್ ಆಗೋದು, ಮತ್ತು ಡಬಲ್ ಫೋರ್ ಕೆಳಗಡೆ ಕಾಣಿಸ್ತಾ ಇತ್ತು. ನನಗೆ ನಂಬರ್ಗಳ ಎಫೆಕ್ಟ್ ಸ್ವಲ್ಪ ಗೊತ್ತಿತ್ತು, ಕಂಫರ್ಟೇಬಲ್ ಆಗಿರಲಿಲ್ಲ, ಪಿ ಬಂಬುಡ್ ಎಣ್ಣೆ ಹೊರಬರ್ತಾ ಇತ್ತು. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಅಂಕಿದ್ದನ್ನು ಮಾತ್ರ ಯೂಸ್ ಮಾಡಿ. ಈ ಒಂದು ಡಿಸಿಷನ್ ಮೇಕ್ ಸರ್ಗಳು ತೊಗೊಳ್ಳೋವಂಥದ್ದು, ಯಾವ್ದು ಬೇಕು ಯಾವ್ದು ಬೇಡ, ನಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ನಮ್ಮ ದಿನಾಂಕಕ್ಕೆ ಅಡ್ಜಸ್ಟ್ ಆಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು. ಆಯಿತಾ? ಸೊ ಪರಿಹಾರ ರೀತಿ ಎಲ್ಲ ಕಾಣಿಸುತ್ತೆ. ಎಲ್ಲ ಪರಿಹಾರನೂ ಮಾಡಿದ್ರೆ ನಿಮ್ಗೆ ಎಲ್ಲದಕ್ಕೂ ಇದಾಗುತ್ತಾ, ಸರಿಯಾಗುತ್ತಾ? ಹಂಗೆ ಅದು ಪರಿಹಾರಗಳು ಮಾಡ್ತಿದ್ರೆ ಮನುಷ್ಯನೇ ಆಗಲ್ವಾ? ಸಮಸ್ಯೆ ಬಂದಾಗ ಪರಿಹಾರ ಮಾಡಬೇಕಾ, ಅದಕ್ಕೂ ಮುಂಚೆ ಪರಿಹಾರ ಮಾಡಬೇಕಾ? ಇದೆಲ್ಲ ಬಂದು ಕಲಿಯೋ ವಿಷಯ, ಬೇರೆ ಯಾರಿಗೂ ಬೇಡ. ನೀವು ಕಲ್ತಿದ್ದೀರಾ, ನಿಮಗೆ ಗೊತ್ತಿರಬೇಕು. ಯಾವಾಗಲೂ ಟೈಮ್ ಚೇಂಜ್ ಆಗೋಕ್ಕೂ ಮುಂಚೆ ಟೈಮ್ ಚೇಂಜ್ ಆಗ್ತಿರೋದು ಗೊತ್ತಿದ್ದು ನಾವು ಪರಿಹಾರಗಳು ಸ್ಟಾರ್ಟ್ ಮಾಡ್ತೀವಿ, ಯಾವಲ್ಲ ಅದೇ ರೀತಿ ನಾವು ಅಡ್ವೈಸ್ ಮಾಡ್ತೀವಿ ಇದಾಗಬಾರ್ದು ಅಂತ. ಇಲ್ಲಿ ನೇಮಲ್ಲಿ ಕೆಲವು ಮಿಸ್ಟೇಕ್ಸ್ ಕಾಣಿಸ್ತು, ನೇಮ್ ಟೋಟಲ್ ಕೂಡ ಫುಲ್ ಕಂಪ್ಲೀಟ್ ಟೋಟಲ್ ಕೂಡ ನನಗೆ ಇಷ್ಟ ಇರಲಿಲ್ಲ. ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ, ನೇಮ್ ನ್ಯೂಮರಲಜಿ ಸಂಖ್ಯಾಶಾಸ್ತ್ರ ಅಂತ ಏನು ಬಗ್ಗೆ ಏನು ಮಾಹಿತಿನೇ ಇಲ್ಲ, ಏನು ಇನ್ಫಾರ್ಮೇಷನ್ ಇಲ್ಲ. ನಿಮ್ಗೊಂದು ಹೆಸರು ಇರುತ್ತೆ, ಸರ್ ನೇಮ್ಗಳಿರುತ್ತೆ. ಸೊ ಹಾಗೇನು ಮಾಡ್ತೀರಾ, ಫುಲ್ ಹೆಸರನ್ನ ಕಂಪ್ಲೀಟ್ ಹೆಸರನ್ನ ಈ ಥರ ಬರ್ಕೊಂಡು ಇದನ್ನು ನಂಬರ್ ಆಗಿ ಪರಿವರ್ತನೆ ಮಾಡಿ ಇದನ್ನು ಟೋಟಲ್ ಮಾಡ್ತೀರ ಅದ್ರದ್ದು ಕೂಡ. ಆಗ ಅದರದ್ದು ಒಂದು ಟೋಟಲ್, ಸೊ ಇದ್ರದ್ದು ನಂದೇನು ಬರ್ತಾ ಇದೆ ಅಂದರೆ 50 ಬರುತ್ತೆ. ನಾನು ಒಂದು ಸಲ 50 ಒಂದು ಸಲ ಚೆಕ್ ಮಾಡ್ತೀನಿ. ಅದಾದಮೇಲೆ ಸಿಂಗಲ್, ಇದು ನನ್ನ ಕರೆಯೋ ಅಂಥದ್ದು, ಸಿಂಗಲ್ ನೇಮ್ ಇಟ್ಕೊಂಡಿಲ್ಲ, ಇದು ನನಗೆ ಕರೆಯೋ ಅಂತ. ಎಲ್ಲರೂ ಕರೆಯೋದು ಫುಲ್ ಹೆಸರಲ್ಲಿ ಕರೆಯಲ್ಲ, ಎಲ್ಲರೂ ನನಗೆ ಯಾವಾಗ ಹೆಸರು ಏನು ಹೆಸರು ಕರೀತಾರೆ ಅದು, ಜೊತೆಲಿ ನಮ್ಮ ಅಡ್ಡೆಸರುಗಳು ಹೇಳ್ತೀವಿ ಅದು ಕೂಡ ಎಫೆಕ್ಟ್ ಆಗುತ್ತೆ. ಈ ಒಂದು ಸಬ್ಜೆಕ್ಟ್ದು ಇಂಪಾರ್ಟೆನ್ಸ್ ಏನಂತಂದರೆ, ಈ ಒಂದು ವಿದ್ಯೆಯ ಇಂಪಾರ್ಟೆನ್ಸ್ ಏನಂತಂದರೆ, ಹೆಸರು ಏನಿದೆ, ಹೆಸರಿಂದ ನಮ್ಗೇನು ಆಗ್ತಾ ಇದೆ, ಯಾವ ಒಂದು ಪ್ಲ್ಯಾನೆಟ್ಸ್ಗಳು ಎಫೆಕ್ಟ್ ಆಗ್ತಾ ಇದೆ, ಹೆಸರಿನ ಬಲ ಅಂತ ಏನು ಹೇಳ್ತೀವಿ, ಅದು ಏನು, ಮಕ್ಕಳಿಗೆ ಮಕ್ಕಳಿಗೊಂದು ಒಳ್ಳೆಯ ಹೆಸರು ಕೊಡಬೇಕಾದ್ರೆ ಯಾವ ರೀತಿ ಡಿಸೈಡ್ ಮಾಡಬೇಕು, ಯಾವ ಸೌಂಡ್ಗಳಿರಬಾರ್ದು. ಉದಾಹರಣೆಗೆ ಅಂಕನ ಒಂದು ಇಲ್ಲಿದೆ, ANK ಅನ್ನೋದಿದೆ, HAN ಅನ್ನೋದಿದೆ, ಹನ್ ಅನ್ನೋದು. ಸೊ ಈ ರೀತಿ ಸುಮಾರಿದೆ, ಎಷ್ಟಿದೆ, ಅದು ಕೆಲವು ಪ್ರಾಬ್ಲಮ್ಗಳು ಕೊಡುತ್ತೆ, ಕೆಲವು ಲಾಭ ಕೊಡುತ್ತೆ. ಈಗ ನಾನು ಯೂಸ್ ಮಾಡ್ತೀನಿ ಅಂದರೆ ಆಬ್ವಿಯಸ್ಲಿ ನನ್ನ ಲಾಭಕ್ಕೋಸ್ಕರ ಮಾಡ್ತಾ ಇರ್ತೀನಿ, ನೀವು ಕೂಡ ಇದೇ ರೀತಿಯೇ ಮಾಡೋದು, ಯಾರೂ ಕೂಡ ಲಾಸ್ ಮಾಡೋಕ್ಕೋಸ್ಕರ ಮಾಡಲ್ಲ. ಬಟ್ ಕೆಲವು ಏನಾಗುತ್ತೆ ಅಂದರೆ, ನಿಮ್ಗೆ ಅವಾಯ್ಡ್ ಮಾಡೋಕ್ಕೆ ಆಗಿರಲ್ಲ, ಹೆಸರು ಕೂಡ ನಾವು ಸೆಲೆಕ್ಟ್ ಮಾಡೋದಲ್ಲ, ದೇವ್ರು ನಮ್ಗೇನು ಕೊಡಬೇಕೆಲ್ಲನೂ ಪರ್ಫೆಕ್ಟಾಗಿ ಕೊಟ್ಟಿರ್ತಾನೆ. ಒಬ್ಬರು ಪ್ರಾಬ್ಲಮ್ ಕೊಟ್ಟರೆ ಅದಕ್ಕೆ ಪರಿಹಾರ ಹೇಳೋ ರೀತಿಯಲ್ಲಿ ಅಥವಾ ಪರಿಹಾರ ಕೊಡೋ ರೀತಿಯಲ್ಲಿ ಜೀವನದಲ್ಲಿ ಸಿಗ್ತಾರೆ. ಅದು ಬಿಟ್ಟು ಕಷ್ಟ ಸುಖ ನೋವು ನಲವು ಎಲ್ಲನೂ ಒಟ್ಟಿಗೆ ನೋಡ್ತೀವಿ ನಾನು, ಯಾವ ರೀತಿ ತಡಿತೀವಿ ಅದು ನೀವು ಯಾರ ಜೊತೆ ಇದ್ದೀರ ಅದ್ರ ಮೇಲೆ ಡಿಪೆಂಡಸ್. ಫ್ಯಾಮಿಲಿ ಇತ್ತು ಅಂತಂದರೆ ಫ್ಯಾಮಿಲಿ ಪ್ರೆಷರ್ಸ್ಗಳು ಜಾಸ್ತಿ, ಆಯಿತಾ? ಒಂದು ಸಂಸಾರದಲ್ಲಿ ಒಂದು ಸಪೋರ್ಟ್ ಮಾಡಿದ್ರು, ನಿಮ್ಮ ಒಂದು ಕೆಟ್ಟ ಟೈಮಲ್ಲಿ ನಾವು ಬಗ್ಗಬೇಕು, ನಾವು ಬದಲಾವಣೆ ಆಗಬೇಕು, ಆ ರೀತಿಯ ಒಂದು ಸಬ್ಜೆಕ್ಟ್ ಇದು. ಸೊ ಜೀವನ ಎಲ್ಲನೂ ಕಲಿಸುತ್ತೆ, ಜೀವನ ನಿಮಗೆ ಪ್ಯಾಕೇಜ್ ರೀತಿ ಎಲ್ಲನೂ ಕೊಡುತ್ತದೆ, ಆಯಿತಾ? ಬೇಜಾರು ಖುಷಿ ನೋವು, ಒಂದು ಟೈಮ್ ಏನಿರುತ್ತೆ ಅದು ತುಂಬ ದೊಡ್ಡ ಟೈಮು, ಎಸ್ಪೆಷಲಿ ಎಲ್ರಿಗೂ ಪ್ರಾಬ್ಲಮ್ ಆಗೋಂಥದ್ದು 8+9 17 ವರ್ಷ, ಆಯಿತಾ? ಅದು ತುಂಬ ಪ್ರೈಮ್ ಟೈಮಲ್ಲಿ 9-9.5 ವರ್ಷ ತುಂಬ ಕಷ್ಟಪಡ್ತೀರ. ಆ ಒಂದು ಟೈಮಲ್ಲಿ ಈ ರೀತಿ ಬದಲಾವಣೆಗಳು ಎಲ್ಲರಿಗೂ ಆಗುತ್ತೆ, ಅದೇ ಟೈಮಲ್ಲಿ ಆಗಿದ್ದು. ಲೈಫು ತುಂಬ ಚೆನ್ನಾಗಿ ನಡೀತಾ ಇದ್ದು ಪಟ್ಟ ಅಂತ ಚೇಂಜ್ ಆದಾಗ ಈ ಒಂದು ಸಬ್ಜೆಕ್ಟ್ ಆಗಲಿ ಈ ಒಂದು ಆಗಲಿ ಸಹಾಯ ಮಾಡಿದ್ದು. ಸೊ ಕಲಿಯೋದು ಅಂತ ಬಂದಾಗ ನೀವೇನಿಗೆ ಮಾಡ್ತಿದ್ರೆ ಇದು ಪರ್ಫೆಕ್ಟ್ ಅಲ್ಲ, ಬಟ್ ಪರಿಹಾರ ರೀತಿಯಲ್ಲಿ ಬಂದಾಗ ಬೇಸಿಕ್ ನಾಲೆಡ್ಜ್ ಬೇಕು, ಮತ್ತು ಯಾರು ಇದನ್ನು ಅಷ್ಟು ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡ್ತಾ ಇಲ್ಲ. ಅವಶ್ಯಕತೆ ಬಂದಿದ್ರಿಗೂ ಏನಂದರೆ, ನಿಮ್ಮ ಹೆಸರು ಚೆಕ್ ಮಾಡಿದ್ರಿ, ಹೆಸರಲ್ಲಿ ಪ್ರಾಬ್ಲಮ್ ಏನಿದೆ ಬದಲಾಯಿಸ್ಬೇಕಾ ಬೇಡ, ಈ ಸಣ್ಣ ಪುಟ್ಟ ಕ್ವಶನ್ಗಳಿಗೆ ದಿನಗಟ್ಟಲೆ ಕಾಯ್ಕೊಂಡು ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ ಅದೊಂದು ಪ್ರಾಬ್ಲಮ್ಗೋಸ್ಕರ ಇದೊಂದು ಸ್ಟಾರ್ಟ್ ಮಾಡಿದ್ದು ಸುಮಾರು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ಪದೇ ಪದೇ. ಬೇಜಾರಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ ಅದಕ್ಕೆ ಕೇಳ್ತಾ ಇದ್ದೀರಾ, ಇನ್ನೂ ಬೇಕಾದ್ರೆ 100 ಸಲ ಹೇಳೋದಾಗಲಿ. ಬಟ್ ಏನಂತಂದರೆ, ಏನು ಸ್ಟೆಪ್ಸ್ಗಳಿದೆ ಅದನ್ನು ಫಾಲೋ ಮಾಡಿ, ಅವಶ್ಯಕತೆ ಇದ್ದರೆ ಯಾವಾಗಲೂ ಪರ್ಸ್ನಲಾಗಿ ಮಾತಾಡಿ. ಅದರಿಂದ ಏನಾಗುತ್ತೆ ಅಂದರೆ, ಬಟ್ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಅಲ್ಲೊಂದು ಲಿಂಕ್ ಇರುತ್ತೆ, ಫ್ರೀ ಅಪಾಯಿಂಟ್ಮೆಂಟ್ ಲಿಂಕ್, ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು 1.5 ಗಂಟೆ ಮಾತಾಡಿ. ಬರೀ ಇಂಟ್ರೆಸ್ಟ್ ಇತ್ತು ಅಂದರೆ, ಕಲಿಯೋ ಇಂಟ್ರೆಸ್ಟ್ ಇತ್ತು. ಪರ್ಸ್ನಲ್ ಏನಾದ್ರು ಕೇಳಬೇಕಂದ್ರೆ ಅದರ ಸಬ್ಜೆಕ್ಟೇ ಬೇರೆ.
ನಾನು ಇವತ್ತಿವರೆಗೂ ಇಲ್ಲಿ ಆಸ್ಟ್ರಾಲಜಿ ಮತ್ತು ವಾಸ್ತು ಮಾತಾಡೋಕ್ಕಾಗಿಲ್ಲ, ಫೇಸ್ ರೀಡಿಂಗ್ ಬಗ್ಗೆ ಕೆಲವರು ಟಿಪ್ಸ್ಗಳು ಮಾತಾಡೋಕ್ಕಾಗಿಲ್ಲ, ಕಲರ್ಗಳು ಯಾವ ರೀತಿ ಯೂಸ್ ಮಾಡ್ಬೇಕು ಮಾತಾಡಕ್ಕೆ, ಕಂಪ್ಲೀಟ್ ಟೈಮ್ ಬರೀ ಇದ್ರ ಮೇಲೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನು ನನಗೆ ಕನೆಕ್ಟ್ ಆಗಿದ್ರೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ಹೇಳ್ತಿದ್ದೆ ಯಾರು ಸೀರಿಯಸ್ನೆಸ್ ಇದೆ ಅವರು ಎಲ್ಲ ಮಾತಾಡಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಕಲಿಯೋದು ಅಂತ ಬಂದಾಗ ಅದನ್ನು ಕೋರ್ಸ್ ಮಾಡಬಾರ್ದು, ಅದು ನಿಮ್ಮ ಇಷ್ಟ ಅದು. ಬಟ್ ಏನಂತಂದರೆ ಈ ಒಂದು ಸಬ್ಜೆಕ್ಟ್ ಏನಿದೆ ತುಂಬ ಹೆಲ್ಪ್ ಮಾಡುತ್ತೆ, ಲೈಫ್ ಲಾಂಗ್ ಹೆಲ್ಪ್ ಮಾಡುತ್ತೆ. ಮನೇಲಿರೋರು ಎಲ್ಲರದ್ದು ಕೂಡ ನೇಮ್ ಕರೆ, ಅವರ ಟೈಮ್ಗಳು ಯಾವ ಟೈಮಲ್ಲಿ ಏನು ಪ್ರಯಾರ ಮಾಡಬೇಕು ಆ ರೀತಿ ಹೆಲ್ಪ್. ಹಾಗಾಗಿ ಇದು ತೂಕ ಏನಿದೆ ತುಂಬ ಸಿಂಪಲ್ ಅಲ್ಲ. ಇದೆಲ್ಲ ಆದಮೇಲೆ ನೋಡಿ ಲಾಸ್ಟ್ ಟಿಪ್, ಇದು ಕೋಡ್ ಅಂತ ಕೆಳಗಡೆ ಏನು ಬರ್ತಿದ್ದಲ್ಲ ನಂಬರ್ಸ್ಗಳು ಬಂದಿದೆ ಗೊತ್ತಾ, ಅದನ್ನು ಮಾತ್ರ ಕಳಿಸಿ ಅದೇ ಸಾಫ್ಟ್ವೇರಲ್ಲಿ. ಸೊ ಈ ಥರ ಈ ರೀತಿ ಏನು ಮಾಡ್ತೀರಾ, ಇದನ್ನು ನಾವು ಕನ್ವರ್ಟ್ ಮಾಡಿದ್ವಿ, ಅದನ್ನು ಮಾತ್ರ ಕಳಿಸ್ತೀರ ಈ ಥರ ಕಂಪ್ಲೀಟಾಗಿ ಟೈಪ್ ಮಾಡಿ, ಅದು ಕೂಡ ನಿಮ್ಮ ಒಂದು ಏನು ಸಮಸ್ಯೆಗಳಿರುತ್ತೆ. ಇದು ಬಂದು ಲಾಸ್ಟ್ ಸ್ಟೆಪ್. ನಾಲ್ಕು ಸ್ಟೆಪ್ಪಲ್ಲಿ ನೀವು ಚೆಕ್ ಮಾಡಬಹುದು, ಏನೂ ಗೊತ್ತಿಲ್ಲ ಅಂದರೂ ಕೂಡ ಅದು ನಿಮಗೆ ಪ್ರಾಬ್ಲಮ್ಗಳನ್ನ ತೋರಿಸುತ್ತೆ. ಪ್ರಾಬ್ಲಮ್ ಕಾಣಿಸ್ತಾ ಇತ್ತು, ಪ್ರಾಬ್ಲಮ್ಸ್ ಮ್ಯಾಚ್ ಆಗ್ತಾ ಇದೆ ಕಾಣಿಸ್ತಾ ಇದೆ, ಏನು ಮಾಡಬೇಕು ಅಂತ. ನೇಮ್ ಕರೆಕ್ಷನ್ಸ್ ಅವಶ್ಯಕತೆ ಇರೋದು, ಕರೆಕ್ಷನ್ ನೇಮ್ ಚೇಂಜ್ ಬಂದಾಗ ಇದಾ. ಸುಮಾರು ಹೆಸರುಗಳು ತುಂಬ ಚೆನ್ನಾಗಿರುತ್ತೆ, ಅರ್ಥ ಕೂಡ ಚೆನ್ನಾಗಿರುತ್ತೆ. ಜೈ ವಿಜಯ್ ಹೆಸರುಗಳು ಕರೆಕ್ಷನ್ ಮಾಡ, ರಂಜಿತ್ ಅನ್ನೋದು ಕರೆಕ್ಷನ್ ಮಾಡ, ಈ ಥರ ಕೆಲವು ಹೆಸರುಗಳು ಸಿಗುತ್ತೆ, ಕೆಲವು ಹೆಸರುಗಳು ಚೆನ್ನಾಗಿ ಸಿಗಲ್ಲ, ಕರೆಕ್ಷನ್ ಮಾಡೋಕ್ಕಾಗಲ್ಲ. ಈಗ ಮಾನಸ ಅನ್ನೋದು ಈ ಥರ ಕೆಲವು ಪ್ರಾಬ್ಲಮ್ಸ್ಗಳಿರುತ್ತೆ, ಓಕೆನಾ. ಹಾಗಾಗಿ ಯಾವ ಸಬ್ಜೆಕ್ಟನ್ನು ನಾವು ಯಾವ ಒಂದು ವಿಷಯನ ನಾವು ಕಲಿತೀವಿ ಅದರಿಂದ ನಿಮಗೇನು ಬಂದು ಸುಳ್ಳು ಚೆಕ್ ಮಾಡಿ. ಸಾಫ್ಟ್ವೇರ್ ಇದೆ, ಏನು ತಲೆ ಬಿಸಿ ಇರಲ್ಲ, ನಾವೆಲ್ಲೋ ಇರ್ತೀವಿ. ನೀವು ನಿಮ್ಮ ಫ್ರೀ ಟೈಮ್ ಚೆಕ್ ಮಾಡಿ, ಇದರಿಂದ ಏನಾದ್ರು ಎಫೆಕ್ಟ್ ಆಗ್ತು, ರಿಸಲ್ಟ್ ಸಿಕ್ತು ಅಂದರೆ ನಿಮ್ಮ ಲೈಫ್ ಬದಲಾಗೋದು, ನಮ್ದು ಏನೂ ಇಲ್ಲ. ಜವಾಬ್ದಾರಿ ಇಷ್ಟೇ, ಒಬ್ಬರಿಗೆ ಏನೋ ಒಂದು ಬೇಕಿತ್ತು ಅಥವಾ ಏನೊಂದು ಸಹಾಯ ಮಾಡಬೇಕಿತ್ತು ನಾವು ಮಾಡಿ ಮುಗಿಸಿರ್ತೀವಿ. ಬಟ್ ನೇಮ್ ರಾಂಗ್ ನೇಮ್ಸ್ ಇರೋಂಥ ಹೇಳ್ದಿರೋ ಒಂದು ಕೆಟ್ಟ ಹೆಸರುಗಳು ಇಟ್ಕೊಂಡು, ಕೆಟ್ಟ ಹೆಸರುಕ್ಕಿಂತ ಜಾಸ್ತಿ ಸರಿ ಇಲ್ದಿರೋ ಅಂತಂದು ಹೆಸರು, ಅಂದರೆ ಯಾರ ಹೆಸರು ಕೆಟ್ಟದ್ದು ಒಳ್ಳೇದಲ್ಲ ಅದು. ಸೊ ಕೆಟ್ಟದ್ದು ಅನ್ನೋದು ಭಯದ ಬರೋದೇ ಬೇಡ, ಹೆಸರು ಸರಿ ಇರಲ್ಲ, ಸರಿ ಇಲ್ದಿರೋದನ್ನ ಸರಿ ಮಾಡ್ಕೊಂಡ್ರೆ ಆಯಿತು. ಸರಿ ಮಾಡೋಕ್ಕೆ ಆಪ್ಷನ್ ಇದೆಯಾ, ಆಪ್ಷನ್ ಇದೆ. ಚೇಂಜ್ ಮಾಡ್ಕೋಬೋದಾ, ಚೇಂಜ್ ಮಾಡ್ಕೋಬೋದು. ಎಫೆಕ್ಟ್ ಕೊಡುತ್ತಾ, ಇವತ್ತು ನಿಮ್ಮ ಹೆಸರಲ್ಲಿ ಸಮಸ್ಯೆ ತೋರಿಸ್ತಾ ಇದೆ ಅಂದರೆ ನಾಳೆ ಅದರ ಬದಲಾವಣೆ ಕೂಡ, ಎಲ್ಲದಕ್ಕೂ ಕೂಡ ಕಾಯಬೇಕು. ಎಲ್ಲದಕ್ಕೂ ಕೂಡ ಟೈಮೇ ಇಂಪಾರ್ಟೆಂಟ್. ಹಾಂ, ಎಷ್ಟು ದಿನ ಇದ್ವಿ, ಎಷ್ಟು ದಿನ ಮಾಡಿದ್ವಿ ಅನ್ನೋಕ್ಕಿಂತ ಜಾಸ್ತಿ ನಾವು ಯಾವ ಟೈಮ್ ಎಲ್ಲಿಂದ ಎಲ್ಲಿವರೆಗೂ ಇದ್ವಿ ಅಷ್ಟೇ ಲೆಕ್ಕ ಬರೋದು. ಆ ಟೈಮಲ್ಲಿ ಏನು ಮಾಡಿದ್ವಿ ಅನ್ನೋದು ನಮ್ಮ ನಮ್ಮ ಒಂದು ಸುಮಾರು ನಿಮ್ಮ ಒಂದು ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿ ನಮ್ದು ಕಮಿಟ್ಮೆಂಟ್ ತೊಗೋತಾ ಇದ್ದೀರಾ, ಹೇಳ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ, ಏನು ಇತ್ತು ಅಂತ ಗೊತ್ತಿಲ್ಲ. ಕಡೆ ಯೂಟ್ಯೂಬಲ್ಲಿ ಅಷ್ಟು ಇದು ಕಾಣಿಸ್ತಿಲ್ಲ, ಬಟ್ ಕೇಳ್ತಿದ್ದೀರ, ಪ್ರತಿಯೊಬ್ಬರು ಕೇಳ್ತಾ ಇದ್ದೀರಾ. ಆಮೇಲೆ ಬಂದು ಇದೇ ಒಂದು ಸಬ್ಜೆಕ್ಟ್ ಏನಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆಯವರು ಬೇರೆ ಬೇರೆ ಕಡೆಯಿಂದ ಕಲ್ತಿರ್ತೀರ, ಅವ್ರಿಗೊಂದು ಹೆಲ್ಪ್ ಆಗ್ಬೋದು. ರಿವಿಷನ್ ವೈಸ್, ಟಾಪಿಕ್ ವೈಸ್, ತಪ್ಪು ಸರಿ ಯಾವ ಥರ ಆದರೂ ಒಂದು ಹೆಲ್ಪ್ ಆಗ್ಬೋದು. ಇದು ಎರಡೂ ಒಂದು ಉದ್ದೇಶದ ಸ್ಟಾರ್ಟ್ ಮಾಡಿ. ಅಲ್ಟಿಮೇಟಾಗಿ ಬಂದು ಏನಂದರೆ ಸಣ್ಣ ಪುಟ್ಟದಿದ್ದು ಮೊಬೈಲ್ ನಂಬರ್ ಮಿಸ್ಟೇಕ್ ಇದೆ ಚೆಕ್ ಮಾಡ್ಕೊಡಿ, ಮಿಸ್ಟೇಕ್ ಕರೆಕ್ಷನ್ ಆಬ್ವಿಯಸ್ಲಿ ನಿಮಗೆ ಕ್ಲೀನಾಗಿ ಬರೋಲ್ಲ, ಕರೆಕ್ಷನ್ಸಿಗೆ ಮಾತ್ರ ತಲೆ ಕೆಡಿಸ್ಕೊ. ಹೆಸರು ಸರಿ ಇದೆಯಾ ತಪ್ಪೋ ಅಂತಲೇ ಹೋಗಿ ಕಾಯ್ತಾ ಕೂತ್ಕೊಳ್ಳೋದು, ಸಣ್ಣ ಪುಟ್ಟ ವಿಷಯಗಳನ್ನ ತುಂಬ ಎಕ್ಸೈಟ್ ಆಗಿ ಅದಾದಮೇಲೆ ಹೆಸರಿಂದ ಜಾಸ್ತಿ ಆಗುತ್ತೆ, ಟೈಮ್ಗಳು ಕರೆಕ್ಟಾಗಿ ಹೇಳಲ್ಲ, ಯಾವುದು ಕೂಡ ಪರ್ಫೆಕ್ಟ್ ಇರಲ್ಲ. ಏನು ಮಿಸ್ ಹೆಸರಿಂದ ನಿಮ್ಗೇನು ಸಿಗುತ್ತೆ, ಹೊಸ ಕರೆಕ್ಷನಿಂದ ಏನಕ್ಕೋಸ್ಕರ ಈ ಥರದ ಬದಲಾವಣೆಗಳು ತಂದರು, ಯಾವ ಅಕ್ಷರಗಳನ್ನ ಯೂಸ್ ಮಾಡ್ತಿದ್ದಾರೆ, ಇದೆಲ್ಲ ನಿಮ್ಮ ಹಕ್ಕಿದು, ನೀವು ಕೇಳಬೇಕು. ನೀವು ಇವೆಲ್ಲ ಯಾಕೆ ಮಾಡ್ತಾರೆ, ಅರ್ಥ ಏನು ಅಂತ. ಅದಕ್ಕೆ ಒಂದು ನಾಲೆಡ್ಜ್ ಅನ್ನೋದು ಇದ್ರ ವಿಷಯ, ಇದರ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇನ್ಫಾರ್ಮೇಷನ್ ಏನು ಕೊಡಬೇಕು ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ಒಂದು ನನ್ನ ಪ್ಲಾಟ್ಫಾರ್ಮಲ್ಲಿ. ಸೊ ಕನ್ಸಲ್ಟೇಷನ್ ಸಪೋರ್ಟ್, ಪೇಮೆಂಟ್, ಫೀಸ್, ಇದೇ ಲೈಫಲ್ಲ. ಒಂದು ನಂಬಿಕೆಯಲ್ಲಿ ಬರ್ತೀರಾ, ಆದಷ್ಟು ಕಲೀರಿ. ಕಲಿಯಲ್ಲ ಅನ್ನೋ ಮೊಂಡತನ ಇತ್ತು ಅಥವಾ ಕಲಿಯೋಕ್ಕಾಗಲಿಲ್ಲ, ಅರ್ಥ ಆಗ್ತಿಲ್ಲ, ಆ ಥರ ನೇಮ್ಗಳ ಕರೆಕ್ಷನ್ ಆಯಿತಾ, ಮೊಬೈಲ್ ನಂಬರ್ ಕರೆಕ್ಷನ್ ಆದಮೇಲೆ ಪರ್ಸ್ನಲ್ ಲೈಫ್, ಪ್ರತಿ ತಿಂಗಳಲ್ಲಿ ಯಾವ ರೀತಿ ಪರಿಹಾರಗಳು, ಯಾವ ಪೂಜೆಗಳು ಮಾಡಿದ್ರೆ ಒಳ್ಳೆ, ದಾನ ಧರ್ಮ ಫಸ್ಟು, ಅದಾದಮೇಲೆ ಪೂಜೆ. ಈ ರೀತಿ ಒಂದು ಇದರಲ್ಲಿ ಮಾಡ್ತವೆ ಬಿಟ್ಟು. ಕುಂಡ್ಲಿ ಬಗ್ಗೆ ಕಲಿಬೇಕಂತಂದು ಚಾರ್ಟ್ ಅಂದರೆ ಯಾವ ರೀತಿ ಡೇಟ್ಗಳೇನು, ಗ್ರಹಗಳ ಸಂಚಾರ ಯಾವ ರೀತಿ ಆಗ್ತಾ ಇರುತ್ತೆ, ಒಂದು ಯಾವ್ಯಾವ ರಾಶಿಗೆ
ರಾಶಿ ವಿಷಯದಲ್ಲಿ ಎಲ್ಲರೂ ಸ್ಯಾಟಿಸ್ಫೈ ಆಗಲ್ಲ, ಎಫೆಕ್ಟ್ ಏನು ಕೊಟ್ಟಿರ್ತೀವಿ ಆ ರೀತಿ ಯೋಗಗಳು ಕಾಣಿಸೋದಿಲ್ಲ ಎಷ್ಟೊಂದು ಜನಕ್ಕೆ, ಏನಕ್ಕೆ ಅದು ರಿಸಲ್ಟ್ ಕೊಡಲ್ಲ. ಈ ಥರ ಕೆಲವು ಸುಮಾರು ಟಾಪಿಕ್ಗಳಿದೆ, ದೊಡ್ಡ ದೊಡ್ಡ ಟಾಪಿಕ್ಗಳು ಎಷ್ಟೊಂದು ಜನಕ್ಕೆ, ಬುಧದಸ್ಯೆ ಆಗಲಿ, ಗಜಗೆ ರಾಜ್ಯೋಗ ಸುಮಾರು. ಅದಾದಮೇಲೆ ಮಾಮೂಲಿ ಮಧ್ಯದಲ್ಲಿ ಸಮಸ್ಯೆಗಳು ಕೂಡ ತೋರಿಸುತ್ತೆ, ಇವ್ರು ಕಾಣಿಸೋದಕ್ಕೆ ಕಾಣಿಸಲ್ಲ. ತುಂಬ ದೊಡ್ಡ ಸಬ್ಜೆಕ್ಟ್ ಬಟ್ ಅಟ್ಲೀಸ್ಟ್ ಒಂದು ಜನರಲ್ ಮಾಡಿ ಮಾತಾಡೋರೆ ಹಿಂಸೆ. ಬಟ್ ಇದೆಲ್ಲ ಏನಂದರೆ ಇದು ಡೈರೆಕ್ಟ್ ಆಗಿ ನಿಮಗೆ ಪ್ರಾಪರಾಗಿ ಯಾವಾಗಲೂ ರಿಜೆಕ್ಟ್. ಸೊ ಹಾಗಾಗಿ ಈ ಒಂದು ಸಬ್ಜೆಕ್ಟ್ ಏನಿದೆ ನೀವು ಎಫೆಕ್ಟಿವ್ ನಾರ್ಮಲ್ ಲೈಫಿಗೆ ಇಷ್ಟು ಸಾಕು. ಪ್ರೊಫೆಷನಲ್ ಲೆವೆಲ್ ಹೋದಾಗ ಆಸ್ಟ್ರಾಲಜಿ ಮತ್ತು ವಾಸ್ತು ಎಲ್ಲ ಟಾಪಿಕ್ ಎಷ್ಟು ಗೊತ್ತಿರುತ್ತೋ ಅಷ್ಟು ಒಳ್ಳೆಯದು. ಆ್ಯಂಡ್ ರೀಡಿಂಗ್ ಇದು ಪಾಮ್ ರೀಡಿಂಗ್. ಈಗ ಯಾರು ಕೇಳ್ತಾ ಇದ್ದೀರಾ, ಯಾರಿಗೆ ಇಷ್ಟು ಡೌಟ್ ಇತ್ತು, ಏನಾರು ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿದ್ದೀನಿ, 12 rupees ಲಿಂಕ್ ಅಂತ. ಆ್ಯಕ್ಚುಲಿ ಫ್ರೀ, ಆಲ್ಮೋಸ್ಟ್ ಫ್ರೀ ಅದು, ಒಂದೇ ಆ್ಯಕ್ಸೆಸ್ ಇರುತ್ತೆ. ಒಂದಷ್ಟು ನೋಟ್ಸ್ ಅಲ್ಲೇ ಇದೆ, ಸೋಶೋ ಆಗಲಿ ಸ್ವಲ್ಪ ದಿನ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ಇರುತ್ತೆ. ಆದಮೇಲೆ ಸ್ವಲ್ಪ ಟ್ಯಾರೋ ರೀಡಿಂಗ್ ಕೆಲವರು ಕೇಳಿದರು, ಏಂಜಲ್ಸ್ ಬಗ್ಗೆ, ಏಂಜಲಿಕ್ ನಂಬರ್ ಎಲ್ಲ ಅಲ್ಲಿರುತ್ತೆ, ಯೂಸ್ ಮಾಡ್ಕೊಳ್ಳಿ. ಇಷ್ಟು ಒಂದು ನೇಮ್ ನ್ಯೂಮರಾಲಜಿ ಬಗ್ಗೆ ಸ್ಟೆಪ್ಸ್ ಇದು, ಸ್ವಲ್ಪ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದ್ರ ಮೇಲೆ ಏನು ಡೌಟ್ ಇದ್ದರು ಕಲಿಬೇಕಾದ್ರೆ ಎರಡು ಒಂದು ಲಿಂಕ್ ಇರುತ್ತೆ, ಥ್ರೂ ಒಂದು ಅಪಾಯಿಂಟ್ಮೆಂಟ್ ತಗೋ. ಅಪಾಯಿಂಟ್ಮೆಂಟ್ ಅಂದರೆ ವಿತೌಟ್ ಟೈಮ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ವಿತೌಟ್ ಟೈಮ್ ಯಾರು ಕೆಲಸ ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ. ಆಯಿತಾ, ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ. ಮತ್ತು ಇನ್ನೊಂದು ವಿಚಾರ, ನಮ್ಮಿಂದ ಯಾರು ನಾವು ಕಾಲ್ ಮಾಡಲ್ಲ. ಆಯಿತಾ, ಅಸೋಸಿಯೇಟ್ಸ್ ಆಗಲಿ ಆಫೀಸಿಂದ ಇಬ್ಬರು ಮೂರು ಜನ ಆಲ್ರೆಡಿ ಕಲ್ತಿರೋವಂಥವ್ರು, ಒಂದು ಸಪೋರ್ಟ್ ಮಾರಲ್ ಸಪೋರ್ಟ್ ವರ್ಕ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಯಾರಿಗಾರು ನಂಬರ್ ಕೊಟ್ಟು ನಾವು ರಿಟರ್ನ್ ಕಾಲ್ ಮಾಡಿದಾಗ ಅಟ್ಲೀಸ್ಟ್ ಒಂದು ನಾರ್ಮಲ್ ವೇಯಲ್ಲಿ, ನಾವು ಫೋರ್ಸ್ ಮಾಡಲ್ಲ, ನಾವು ಯಾವುದೇ ಕಾರಣಕ್ಕೂ ಕೇಳಲ್ಲ, ನಮ್ಮ ಕಡೆಯಿಂದ ಫಾಲೋ ಅಪ್ ಬರಲ್ಲ, ಏನೂ ಇಲ್ಲ. ಡೌಟ್ ಇತ್ತು, ಹೆಲ್ಪ್ ಬೇಕಾ ಅಂತ, ಹೆಲ್ಪ್ ಬೇಕಾ ಅಂತಲೇ ಕಾಲ್ ಮಾಡ್ತೀವಿ ಹೊರತು ಅವಾಗ ನಾವೇ ಬೇರೆ ಏನಕ್ಕೂ ಫೋರ್ಸ್ ಮಾಡಲ್ಲ. ಅಂಥವರಿಗೆ ಸ್ವಲ್ಪ ಕ್ಲೀನಾಗಿ ಮಾತಾಡಿಸಿ, ದಯವಿಟ್ಟು ಸ್ವಲ್ಪ ಕ್ಲೀನಾಗಿ ಮಾತಾಡಿಸಿ. ಎರಡರಿಂದ ನಾಲ್ಕು ಮಾತಾಡ್ತೀವಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ. ಮತ್ತು ನಮ್ಮ ಫಾಲೋಅಪ್ಗಳು, ನಮ್ಮ ನಂದೇನಿರುತ್ತೆ, ನನ್ನ ನಂಬರ್ ಎಲ್ಲ ಕಡೆ ಪಬ್ಲಿಕ್ ಕೊಟ್ಟಿದ್ದೀನಿ ನಾನು. ಇಲ್ಲಿ ಕೇಳಬೇಕಾದ್ರೆ ನನಗೆ ಕೇಳಿ, ಎಸ್ಪೆಷಲಿ ಥ್ರೂ ವಾಯ್ಸ್ ಮೆಸೇಜ್. ವಾಯ್ಸ್ ಮೆಸೇಜ್ ನನ್ನ ಟೈಮ್ ಇದ್ದಾಗ ರಿಪ್ಲೈ ಮಾಡ್ತೀನಿ. ಕಾಲ್ ರಿಸೀವ್ ಮಾಡಿಲ್ಲ, ಕಾಲ್ ಇದು ಮಾಡಿಲ್ಲ ಅಂದರೆ ತುಂಬ ಜನ ಕಾಯ್ತಾ ಇರ್ತಾರೆ. ಆಯಿತಾ, ಸೊ ನಾವು ನಾವೇ ಹೇಳ್ಕೊಳ್ಳೋದಲ್ಲ, ತುಂಬ ಕಾಯ್ತಾರೆ ಕಾಯ್ತಾರೆ. ಆಯಿತಾ, ಇವರು ಫೋನ್ ಎತ್ತಿಲ್ಲ ಅಂದರೆ ಅದು ಕಾಮನ್ ಸೆನ್ಸ್, ಫೋನ್ ಎತ್ತ ಯಾರು ಅವಾಯ್ಡ್ ಮಾಡ್ತಿರಲ್ಲ, ಬಿಸಿ ಇರ್ಬೋದು ಇಲ್ಲ ಅವಾಯ್ಡ್ ಮಾಡ್ತಾ ಇರ್ಬೋದು, ನೆಗ್ಲೆಕ್ಟ್ ಮಾಡೋ ಪ್ರೊಫೆಷನ್ ಅಲ್ಲ. ಬಟ್ ಬಿಸಿ ಇದ್ದಾಗ ಕೆಲವು ಸಲ ಆಗಿರಲ್ಲ, ಆಗಲ್ಲ, 4-5 ಗಂಟೆ ಟೈಮ್ ಫೋನ್ ಎತ್ತಕ್ಕಾಗಲ್ಲ. ಕ್ಲಾಸಸ್ ಆಗಲಿ, ಬ್ಯಾಕ್ ಟು ಬ್ಯಾಕ್ ಕನ್ಸಲ್ಟೇಷನ್ಸ್ ಆಗಲಿ ಮುಗ್ದೋಗುತ್ತೆ. ಸೊ ಡು ನಾಟ್ ಡಿಸ್ಟರ್ಬ್ ಆಪ್ಷನ್ ಇರುತ್ತೆ ಮೊಬೈಲಲ್ಲಿ, ಆನ್ ಮಾಡಿರ್ತೀನಿ. ಏನಕ್ಕೆಂದರೆ ನನಗಂತೂ ನಂಬಿಕೆ ಇಲ್ಲ ಅಟ್ ಎ ಟೈಮ್ ಎರಡು ಕೆಲಸ ಮಾಡ್ಬೋದು ಅಂತ. ಒಂದು ಟೈಮಲ್ಲಿ ಒಂದು ಕೆಲಸ ಮಾಡ್ಬೋದು, ನಮ್ಮ ಬ್ರೈನ್ ಅಷ್ಟನ್ನೇ ಆ್ಯಕ್ಟಿವ್ ಆಗಿ ಮಾಡೋವಂಥದ್ದು. 100% ಎಫರ್ಟ್ ಹಾಕ್ತೀರಾ ಅಂದರೆ 100% ಅಂದರೆ ಒಂದೇ ಕೆಲಸ ಮಾಡೋಕ್ಕಾಗುತ್ತೆ, 50-50 ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕೆಲವು ಸಲ ನಾನು ಫೋನ್ ಎತ್ತಿರಲ್ಲ, ಅದನ್ನು ನೀವು ಪರ್ಸನಲ್ ತೊಗೋಬೇಡಿ. ಫೋನ್ ಎತ್ತಿದ್ದಿರೋ ತಪ್ಪಲ್ಲ, ಎಷ್ಟೊಂದು ಸಲ ವಾಪಸ್ ನೈಟ್ ಟೈಮ್ ಎಲ್ರಿಗೂ ರಿಪ್ಲೈ ಮಾಡಿರ್ತೀನಿ, ದಯವಿಟ್ಟು ರಿಪ್ಲೈ ಮಾಡಿರ್ತೀನಿ. ಬಟ್ ಯಾರು ನಮ್ಮ ಕಡೆಯಿಂದ ಕಾಲ್ ಮಾಡ್ತಾರಲ್ಲ, ಜಸ್ಟ್ ನಮ್ಮ ಈ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೋಸ್ಕರ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಅಥವಾ ನಿಮಗೆ ನಾನು ನಂಬರ್ ಕಳಿಸಿರ್ತೀನಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ, ಅದನ್ನು ಹೆಲ್ಪ್ ರೀತಿ ತೊಗೊಳ್ಳಿ. ಅವ್ರದ್ದೇ ಆದ ರೀತಿಯಲ್ಲಿ ಅವ್ರು ಕೇಪಬಲ್ ಇದ್ದಾರೆ. ಸೊ ಅವ್ರಿಗೆ ತಮ್ಮ ಜೊತೆಯಲ್ಲಿ ವರ್ಕರ್ಸ್ ಅಲ್ಲ, ಅಸೋಸಿಯೇಟ್ಸ್ ಅಲ್ಲ, ಅವ್ರದ್ದೇ ಆದ ರೀತಿಯಲ್ಲಿ ಅವರು ಕೇಪಬಲ್ ಇದ್ದಾರೆ, ಅದೊಂದು ಇದು ರೆಸ್ಪೆಕ್ಟ್ ಇದೆ. ಏನಂದರೆ ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರು, ಯಾರು ಹರ್ಟ್ ಮಾಡಿಲ್ಲ, ಯಾರು ಹರ್ಟ್ ಮಾಡಬೇಡಿ ಅಷ್ಟೆ. ಆಯಿತಾ, ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ, ನಮ್ಮ ಕಡೆಯಿಂದ ಪ್ರಾಮಿಸ್ ಅದು, ಯಾವುದಕ್ಕೂ ನಾವು ಫೋರ್ಸ್ ಮಾಡಲ್ಲ, ಯಾವುದಕ್ಕೂ ಪಿಚ್ ಮಾಡಲ್ಲ, ಫಾಲೋ ಅಪ್ ಮಾಡಲ್ಲ. ಏನು ಇಂಟ್ರೆಸ್ಟಿತ ಕಳಿಸ್ತೀವಿ ಇಲ್ಲ ಸ್ಟಾಪ್ ಮಾಡ್ತೀವಿ, ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಯಾವುದೇ ಕಾರಣಕ್ಕೂ ನಾವು ಏನನ್ನು ಕೇಳಲ್ಲ. ಈ ರೀತಿ ನಮ್ಮ ಕಡೆಯಿಂದ ಏನಾದರೂ ಫೋರ್ಸ್ ಮಾಡ್ತು ಅಂದರೆ ಆ ಟೈಮಲ್ಲಿ ಬೇಕಾದ್ರೆ ನಂಗೆ ಅಪ್ಡೇಟ್ ಮಾಡಿ. ನಮ್ಮ ರೂಲ್ಸ್ ಇರೋದು ಅದೇ ರೀತಿ, ಅವಶ್ಯಕತೆ ಇರೋದು ನಿಮಗೆ ಬರಬೇಕಾಗಿರೋದು. ಸೊ ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ, ನಮ್ಮದೇ ಆದ ರೀತಿಯಲ್ಲಿ ನಾವು ಬ್ಯುಸಿ ಇರ್ತೀವಿ. ಬಟ್ ಏನನ್ನು ಕಾಲ್ ಮಾಡಿ ನನ್ನೊಂದು ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಿದ್ದಾರೆ, ಅವರು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ದಯವಿಟ್ಟು ಬೇಜಾರು ಮಾಡಬೇಡಿ. 4 ಜನ ಆ ಥರ ಮಾಡಿರ್ತೀರ, ಮಾಡಬೇಡಿ ಅವ್ರಿಗಳು. ಆಯಿತಾ, ಅವರು ಬೇರೆ ಏನು ಟೈಮ್ ಇಲ್ಲದೇ ಟೈ ಇದು ಮಾಡದೆ ಮಾಡ್ತಿರಲ್ಲ, ನನ್ನೊಂದು ಬಾಂಡಿಂಗ್ ಒಂದು ಸೆಂಟಿಮೆಂಟ್ಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ನೋ ಮಾಡಿ, ರಿಕ್ವೆಸ್ಟ್ ಇದು, ಏನೇ ಇದ್ರು ನನ್ನ ಹತ್ರ ಮಾತಾಡಿ, ಮಾತಾಡೋಕ್ಕಾಗಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಕಳಿಸಿ. ಆಯಿತಾ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡೋದ್ರಿಂದ ಫೋನ್ ರಿಸೀವ್ ಮಾಡೋದಲ್ಲ, 1000 ಸಲ ಫೋನ್ ಮಾಡಿದ್ರು ನಾನು ಡೋ ನಾಟ್ ಡಿಸ್ಟರ್ಬ್ ಆನ್ ಮಾಡಿ ನಾನು ಫೋನ್ ನೋಡೋದು. ಅದಾದಮೇಲೆ ತೀರಾ ಎಮರ್ಜೆನ್ಸಿ ಎಲ್ರಿಗೂ ಇರುತ್ತೆ. ಸೊ ಒಬ್ಬೊಬ್ಬರಿಗೆ ನಾನು ಒಬ್ಬ ಇದ್ಕೊಂಡು 10 ಜನ ಟೈಮ್ ಕೊಡೋಕ್ಕಾಗಲ್ಲ.
ಸರಿನಾ? ಎಲ್ರಿಗೂ ಅವ್ರವ್ರದೇ ಪರ್ಸ್ನಲ್ ಒಂದು ಪ್ರಾಬ್ಲಮ್ ಇರುತ್ತೆ, ಅವರೇ ಕೇಳಬೇಕು ಅಂತ ಇರ್ತೀರ. ಒಂದು ಟೈಮ್ ಪಿಕ್ ಮಾಡಿ, ಈಸಿ ಮೆಥಡ್ ಅದು, ಟೈಮಲ್ಲ ಮಾತಾಡ್ತೀನಿ ಅಷ್ಟೇ. ಹಾಗಾಗಿ ಅಪಾಯಿಂಟ್ಮೆಂಟ್ ಅನ್ನೋದು ನಾವು ಫೋರ್ಸ್ ಮಾಡ್ತಿಲ್ಲ. ನಿಮ್ಗೆ ಅವಶ್ಯಕತೆ ಇದೆ ಟೈಮ್ ತಗೊಳ್ಳಿ, ಆ ಟೈಮಲ್ಲಿ ಫ್ರೀಯಾಗಿ ನನಗೂ ಒಂದು ಪ್ಲ್ಯಾನ್ ಇರುತ್ತೆ, ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಬೇರೆಯವರೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ, ಅದು ಮಧ್ಯದಲ್ಲಿ ಕಟ್ ಮಾಡಿ ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಿರಲ್ಲ. ಆ ಟೈಮಲ್ಲಿ ಇವ್ರುಗಳೇನೋ ಫಾಲೋ ಅಪ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಬೇಜಾರು ಮಾಡಬೇಡಿ. ಅದು ಅವ್ರ ತಪ್ಪಲ್ಲ, ನಿಮ್ಮದು ತಪ್ಪಲ್ಲ, ಕೋಪ ಬೇಜಾರೆಲ್ಲ ಇರುತ್ತೆ, ನಮಗೆ ಏನೂ ಆಗಲ್ಲ. ಆಯಿತಾ? ನೀವು ಸ್ವಲ್ಪ ರಫಾಗಿ ಮಾತಾಡಿದ್ರು ನನ್ನ ಮೇಲೆ ಫೋನು ಮಾತಾಡೋಕ್ಕೆ ಹೋಗಲ್ಲ, ಬಟ್ ನಿಮ್ಗೆ ಏನಾದ್ರು ಸಹಾಯ ಆಗಬಹುದು ಅಥವಾ ಸಹಾಯ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕಾಲ್ ಮಾಡಿರ್ತೀರ, ನಮ್ಮ ಕಡೆಯಿಂದ ಫುಲ್ಫಿಲ್ ಆಗಿಲ್ಲ ಅಂತ ಮಾತು 1000 ನನ್ನ ಫೀಡ್ಬ್ಯಾಕಲ್ಲಿ ತೋರಿಸ್ತೀನಿ. ಬಟ್ ಇಲ್ಲೇನಂತಂದರೆ ಟೈಮ್, ಸೊ ಟೈಮಿಗೆ ರೆಸ್ಪೆಕ್ಟ್. ನನ್ನ ಟೈಮ್ನ ನಿಮಗೆ ಕೊಡ್ತಾಯಿಲ್ಲ, ನಿಮ್ಮ ಟೈಮ್ ನನಗೆ ಕೊಡಬೇಕಂದ್ರೆ ನಿಮ್ಮ ಒಂದು ಟೈಮ್ನ ಪಿಕ್ ಮಾಡಿ ಅದೊಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿರಿ, ಈ ಕಡೆಯಿಂದ ಮತ್ತೆ ಆ ಟೈಮಲ್ಲಿ ನಂಗೆ ಕಾಲ್ ಮಾಡಿ ನಾನು ಮಾತಾಡಿ. ಆಯಿತಾ? ಯಾರು ಬೇಜಾರಾಗಬೇಡಿ, ಬಿಸಿ ಇದ್ದೀವಿ, ಬಿಸಿ ಇರೋದ್ರಿಂದನೇ ಇಷ್ಟೆಲ್ಲ ಸಿಸ್ಟಮ್ಗಳು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ದಿನ ಒಂದು ಸಪೋರ್ಟ್ ಮಾಡಿದಿರ, ಇನ್ನೂ ಬಿಸಿ ಆಗ್ತಾ ಹೋಗ್ತೀವಿ, ಬಟ್ ಒಂದು ಸಿಸ್ಟಮಾಗಿ ಕೆಲಸ ಮಾಡ್ತಾ ಹೋಗೋಣ. ಆಯಿತಾ? ಸೊ ಯಾರಿಗಾರು ಈ ಥರ ಕಾಲ್ ಬಂದಿಲ್ಲ, ಕಾಲ್ ಮಾತಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿ, 15 ಮಿನಿಟ್ಸ್ ಟೈಮ್ ಇದೆ. ಸರಿನಾ? ಎಲ್ಲಾನು ಪೇಮೆಂಟ್ ಅಂತಲೇ ಇಲ್ಲ, ಯಾವ ಸರ್ವಿಸ್ ಅಂತ ಬರುತ್ತೆ ಅದಕ್ಕೆ ಮಾತ್ರ ಪೇ ಮಾಡಿಸಿದ್ದೀನಿ, ಬಟ್ ಎರಡೇ ಇರೋದು, ಅದೆರಡನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.